ಗುಡ್ ಮಾರ್ನಿಂಗ್ ಸ್ನೇಹಿತರೆ, ಎಂದಿನಂತೆ ಇವತ್ತೊಂದು ಅದ್ಭುತವಾದ ಒಂದು ಪ್ರಸಿದ್ಧವಾದ ಒಂದು ಸ್ಥಳಕ್ಕೆ ಬಂದಿದ್ದೀನಿ. ಯಾವ ಸ್ಥಳ ಅಂದರೆ ಪರ್ವತಮಲೆ ಅಂದ್ಬಿಟ್ಟು. ಈ ಜಾಗಕ್ಕೆ ಬಂದಾಗ ಆಲ್ರೆಡಿ ನಿನ್ನೆ ಹೋಗಿರುವಂಥವ್ರು ತುಂಬ ಜನ ಪಾರ್ಕಿಂಗ್ ಮಾಡಿದ್ದಾರೆ ನೋಡಿ. ನಾನು ಹಿಂಭಾಗದಲ್ಲಿ ಫುಲ್ಲೂ ಪಾರ್ಕಿಂಗ್ ಮಾಡಿರೋಂಥ ಬೈಕುಗಳೇ, ನಮ್ಮ ಬೈಕಲ್ಲಿ ಹಾಕಿದ್ದೀನಿ. ಒಂದು ಬೈಕ್ಗೆ 20 ರೂಪಾಯಿ ಚಾರ್ಜ್ ಮಾಡ್ತಿದ್ದಾರೆ ಸರ್ವಿಸು. ಇವಾಗ ಬೆಟ್ಟ ಹತ್ತೋದಕ್ಕೆ ಸ್ಟಾರ್ಟ್ ಮಾಡ್ತಿದ್ದಾರೆ. ಸುಮಾರು ಇವಾಗ ಒಂದು ಬೆಳಗ್ಗೆ ಒಂದು 7 ಕಾಲ ಆಗಿದೆ. ಇಷ್ಟೊತ್ತಿಗೆ ಫುಲ್ ಬಿಸಿಲು ಇರೋದರಿಂದ ಬಿಸಿಲೂ ಸ್ಟಾರ್ಟ್ ಆಗಿದೆ ಆಲ್ರೆಡಿ. ಅದಕ್ಕೆ ಬೇಗ ಬೇಗ ಹೋಗಿ ಬರೋಣ ಅಂದ್ಕೊಂಡು ನಾನು ನಮ್ಮ ತಮ್ಮ ಸಂತು ಸ್ಟಾರ್ಟ್ ಮಾಡಿದ್ದೀರಿ. ಓಂ ನಮೋ ಶಿವಾಯ. ಸ್ಟಾರ್ಟಿಂಗೆ ಹನುಮಂತನ ನೋಡೋಂಥ ಸೌಭಾಗ್ಯ ಸಿಕ್ತು. ಹಾಗೆ ಮುಂದೆ ಹೋಗೋಣ ಬನ್ನಿ. ಓಂ ನಮೋ ಆಂಜನೇಯ ನಮಃ. ವೆಲ್ಕಮ್ ಟು ಕಾಡು ಅಂದಿ. ಇಲ್ಲಿ ನೋಡ್ಕೊಳ್ಳಿ ನೋಡಿ, ಮೇಲೆ ಬೆಟ್ಟ ಯಾವ ಥರ ಕಾಣಿಸ್ತದೆ. ಫುಲ್ಲು ಮೋಡ ಇಂದ ಮುಚ್ಚಿಕೊಂಡು ಬಿಟ್ಟಿದೆ. ಇವಾಗ ಮುಚ್ಚಿರುವಂಥ ಜಾಗಕ್ಕೆ ಸಂತು ನಾನು ಓಡಿ ಓಡಿ ಅಂತ ಹೋಗ್ತಾ ಇಲ್ಲ, ನಡ್ಕೊಂಡು ಹೋಗ್ತಾಯಿದ್ದೀರಿ ಅಲ್ವಾ ಸಂತು? ಸೂಪರ್ ಆಗೈತೆ. ಬೈಕ್ ಪಾರ್ಕ್ ಮಾಡಿರೋ ಜಾಗದಿಂದ ಬೆಟ್ಟದ ಎಂಡಿಗೆ ಹತ್ತೋ ಜಾಗಕ್ಕೆ ಸುಮಾರು 1.6 ಕಿಲೋಮೀಟರ್ ನಡಿಬೇಕು ಸ್ನೇಹಿತರೆ. 1.6 ನಡೆದ್ರೆ ನಾವು ಬೆಟ್ಟ ಹತ್ತೋದು ಸ್ಟಾರ್ಟ್ ಆಗುತ್ತೆ. ಬೈಕ್ ಅಲ್ಲೋರ್ಗೂ ಬಿಡ್ಬೋದಾಗಿತ್ತು, ಬಿಟ್ಟಿದ್ರೆ ಬೆಟ್ಟದವ್ರಿಗೂ ಚೆನ್ನಾಗಿತ್ತು. ನೋಡಿ ರೋಡ್ ಯಾವ ಥರ ಇದೆ, ಈ ಥರ ರೋಡಲ್ಲಿ ಬಿಡೋಕ್ಕಾಗಲ್ವಾ? ಎಂಥ ರೋಡಲ್ಲೇ ಹೋಗಿದ್ದೀರಿ, ಟಾರ್ ರೋಡಲ್ಲಿ ಬಿಟ್ಟಿಲ್ಲ ಪೊಲೀಸ್ ಅವರಲ್ಲಿ, ಫಾರೆಸ್ಟ್ ಅವರು. ಸ್ಟಾರ್ಟಿಂಗೆ ಒಂದು ದೇವಸ್ಥಾನ ಸಿಕ್ತು. ದೇವಸ್ಥಾನದಲ್ಲಿ ದೇವ್ರ ದರ್ಶನ ಮಾಡ್ತಾ ಮತ್ತೆ ಮುಂದೆ ಸಾಗ್ತಾಯಿದ್ದೀರಿ. ಮುಂದೆ ಸಾಗಬೇಕಂದ್ರೆ ಆ ಥರ ರೋಡ್ ಫಸ್ಟು ಈ ಥರ ಸಿಕ್ತು. ಬನ್ನಿ ಬನ್ನಿ ಹೋಗುವ. ಬಾ, ಎಷ್ಟು ದೊಡ್ಡ ಬಾವಿ ನೋಡಿ ಸ್ನೇಹಿತರೆ, ಭಯ ಆಗುತ್ತೆ ನೋಡ್ತಿದ್ರೆ. ಒಳಗೆ ನೀರು ಎಷ್ಟು ನೀಟಾಗಿದೆ. ಪಾಪಿ ನನ್ನ ಮಕ್ಕಳು ಯಾರೋ ಪ್ಲಾಸ್ಟಿಕ್ ಬಾಟ್ಲ್ ಹಾಕಿದ್ದಾರೆ, ಎಲ್ಲಿ ಯಾವುದ್ರಲ್ಲಿ ಹೊಡಿಬೇಕೋ ಗೊತ್ತಿಲ್ಲ ಅವ್ರಿಗೆ. ಒಟ್ಟಿನಲ್ಲಿ ಹೊಡಿಬೇಕು ಬಾಟ್ಲ್ ಹಾಕಿರೋಂಥವ್ರಿಗೆ. ನೋಡಿ ಅಲ್ಲಿ ದೇವ್ರು ಕಾಣಿಸ್ತಿದ್ದಾರೆ, ಬನ್ನಿ. ಓಂ ನಮೋ ಶಿವಾಯ. ಭಗವಂತನ ಕಾಣುವಂಥ ಸಮಯ. ಭಗವಂತನ ನೋಡಿ ಸ್ನೇಹಿತರೆ, ಇಷ್ಟು ಹತ್ರದಿಂದ ನೀವು ನೋಡೋದಕ್ಕೆ ಸಾಧ್ಯವೇ ಇಲ್ಲ. ನಮ್ಮ ಹಿಂಭಾಗದಲ್ಲಿ ಯಾವ ಥರ ಇದೆ ನೋಡಿ ಸಂತು, ಜೊತೆ ಹಿಂದೆ ಬರಬೇಕಂದ್ರೆ ಹಿಂಗೆ ಕಾಣಿಸುತ್ತೆ ನೋಡಿ. ಮುಂದುಗಡೆ ಮೆಟ್ಲುಗಳು ಸ್ಟಾರ್ಟ್ ಆಯಿತು. ಇನ್ನೇನು ಮೆಟ್ಲುಗಳ ಮೇಲಿಂದ ಹತ್ತೋ ಅಂತ ಕೆಲಸ ಸ್ಟಾರ್ಟ್ ಮಾಡ್ತೀರಿ. ಭಗವಂತನ ನೋಡಬೇಕು, ನಿಮಗೂ ತೋರಿಸ್ಬೇಕು. ಇಲ್ಲಿ ಅಭೇನು ಸ್ಟಾರ್ಟ್ ಆಯಿತು, ಹಾಗೆ ಮೆಟ್ಲುಗಳು ಯಾವ ಥರ ಇದೆ ಅಂದ್ಬಿಟ್ಟು ನಿಮ್ಗೆ ತೋರಿಸ್ತೀನಿ ನೋಡಿ. ಚೆನ್ನಾಗಿದೆ ಒಂದು ವಾತಾವರಣ ಅಲ್ಲ, ಬಟ್ ಸುಮಾರು ಇವಾಗ 8 ಗಂಟೆಯಲ್ಲಿ ಇಷ್ಟೊಂದು ಬಿಸಿ ಇದೆ ಅಂದರೆ ಸಿಕ್ಕಾಪಡೆ ಅಬೆ. ನೋಡ್ಕೊಳ್ಳಿ ಮೆಟ್ಲುಗಳು ಯಾವ ಥರ ಇದೆ ಅಂದ್ಬಿಟ್ಟು, ಈ ಥರ ಇದೆ ಮೆಟ್ಲುಗಳು. ಇದ್ರ ಮೇಲೆ ಹತ್ಕೊಂಡು ಹೋಗ್ತಾ ಇರೋದಷ್ಟೇ. ಒಂದು ಹಾಫ್ ಆನ್ ಅವರ್ ನಡೆದ್ಮೇಲೆ ಇಲ್ಲಿ ಅಂಗಡಿ ಇದೆ, ಅಂಗಡಿಯಲ್ಲಿ ತಿಂಡಿ ತಿನಿಸುಗಳು ತೊಗೊಳ್ಬೋದು. ತೊಗೊಂತ ರಿಲ್ಯಾಕ್ಸ್ ಮಾಡ್ಕೊತ ಮತ್ತೆ ನಡೆಯೋದು ಸ್ಟಾರ್ಟ್ ಮಾಡ್ಬೋದು. ನಾವೇನು ತೊಗೊಳಲ್ಲ, ಫುಲ್ಲು ನಡೀತಾ ಇರೋದೇ ಕೆಲಸ ನೋಡಿ. ದೇಶ ಎಷ್ಟು ಬದಲಾಗ್ಬಿಟ್ಟಿದೆ ಅಂದರೆ ಸ್ನೇಹಿತರೆ, ಎಂಥ ಬೆಟ್ಟದ ಮೇಲೆ ಹೋದ್ರೇನು ಫೋನ್ಪೇ ಗೂಗಲ್ ಪೇ ಅನ್ನೋದು ನೋಡಿ. ಇಲ್ಲಿ ಫೋನ್ಪೇ ಅಲ್ಲಿ ಹಾಕಿದ್ದಾರೆ. ಆಮೇಲೆ ಇನ್ನೊಂದು, ಎಷ್ಟು ಡೆವಲಪ್ಮೆಂಟ್ ಆಗಿದೆಯೋ ಅಷ್ಟೇ ಜನಗಳೂ ಇನ್ನೂ ಡೆವಲಪ್ಮೆಂಟ್ ಆಗಿಲ್ಲ. ಯಾಕಂತೀರಾ ನೋಡಿ, ಗಲೀಜಿನೆಲ್ಲ ಯಾವ ಥರ ಹಾಕಿದ್ದಾರೆ, ಇಲ್ಲನ ಒಂದು ಕಡೆ ಹಾಕಿದ್ದಾರೆ, ಕೆಲವೊಂದು ಕಡೆ ಎಲ್ಲಿ ಬೆಟ್ಟ ಪೂರ್ತಿನೂ ಗಲೀಜು ಮಾಡಿದ್ದಾರೆ. ದಯವಿಟ್ಟು ಅದನ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿ. ಟೋಟಲಾಗಿ 1250 ಮೆಟ್ಲು ಹತ್ತದ ಮೇಲೆ ಯಾವ ಥರ ಕಾಣಿಸುತ್ತೆ ಅಂದರೆ ಹಿಂಗೆ ಕಾಣಿಸುತ್ತೆ. ಹಿಂಗೆ ಹೋಗಬೇಕು, ಪ್ಲೇನ್ ಮೆಟ್ಲುಗಳಲ್ಲಿ ಆದಮೇಲೆ ಈ ಥರ ಮೆಟ್ಲುಗಳಲ್ಲಿ ಹತ್ಕೊಂಡು ಹೋಗ್ತಾ ಇರೋದೆ. ಅಲ್ಪ ಸ್ವಲ್ಪ ನೇಚರ್ ಮೇಲೆ ಪ್ರೀತಿ ಇರೋಂಥವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಏನಂದರೆ ಕುಡಿಯೋ ನೀರು ಬಾಟ್ಲುಗಳನ್ನೆಲ್ಲ ಒಂದು ಹತ್ರ ಹಾಕಿದ್ದಾರೆ, ಅವ್ರಿಗೆ ಒಂದು ಥ್ಯಾಂಕ್ಸ್ ಹೇಳೋಣ. ಯಾಕಂದರೆ ಒಂದು ಕಡೆ ಹಾಕಿರೋದು ಅದು ಒಳ್ಳೆ ಕೆಲಸ ಅಲ್ವಾ, ಪರಿಸರನ ಹಾಳು ಮಾಡಿದಿರೋ ಒಂದು ಒಳ್ಳೆ ಕಡೆ ಹಾಕಿದ್ದಾರೆ. ಸುಮಾರು ಒಂದು ಮುಕ್ಕಾಲು ಬೆಟ್ಟ ಹತ್ತಿದಾಗ ಸ್ನೇಹಿತರೆ ಇಲ್ಲಿ ಈ ಥರ ಕಾಣಿಸ್ತದೆ. ಅಲ್ಲಿ ನೋಡಿ ಆ ತುದಿಗೆ ಹೋಗಬೇಕಾಗಿರೋದು, ಅಲ್ಲಿ ಮೋಡ ಮುಚ್ಕೊಂಡ್ಬಿಡ್ತು, ಇಲ್ಲಾಂದರೆ
ನಿಮಗೆ ಅಲ್ಲಿ ಇರುವಂಥ ದೇವಸ್ಥಾನ ತೋರಿಸ್ತಿದ್ದೆ. ಆಮೇಲೆ ಇಲ್ಲಿ ಗಣಪತಿ ಇದೆ ನೋಡ್ರಿ, ಫುಲ್ಲು ಪರಿಸರದ ನಡುವೆ ಇರುವಂಥ ದೇವಸ್ಥಾನ ಇದು. 70 ಡಿಗ್ರಿಯಲ್ಲಿ ಇದೆಯಾ, ಕಷ್ಟ ಸುಖನ ಹತ್ತಣ 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 ಅಂತ. ಆ ತುದಿಗೆ ಹೋಗಬೇಕು ಸುಮಾರು ಒಂದು ಇವಾಗ ಒಂದು 70% ಹತ್ತಿದ್ರಿ, 70-75%. ಇನ್ನು ಹೋಗೋಣ ಬನ್ನಿ ಮೇಲೆ. ನೋಡಿ ಸ್ನೇಹಿತರೆ, ಸ್ಯಾಟಲೈಟ್ ಹತ್ರ ಇರೋದು, ಸ್ಯಾಟಲೈಟ್ ಬಸ್ ಸ್ಟಾಪ್ ಹತ್ರ. ನಮ್ಮ ಕರ್ನಾಟಕದವರು, ಹಾಂ, ವಿಜಯನಗರದವರು. ಇವರು ರಾತ್ರಿ 10 ಗಂಟೆಗೆ ಬಿಟ್ಟಿದ್ದಕ್ಕೆ ಬೆಳಗ್ಗೆ 5 ಗಂಟೆವರೆಗೂ ನಡ್ಕೊಂಡು ಹೋಗಿ ಇವಾಗ ರೆಸ್ಟ್ ಮಾಡಿ ದೇವ್ರ ದರ್ಶನ ಮಾಡ್ಕೊಂಡು ಇವಾಗ ಸುಮಾರು ನಮ್ಗೆ ಒಂದು 10 ಗಂಟೆ ಟೈಮಲ್ಲಿ ಸಿಕ್ಕಿದ್ದಾರೆ. ನಿಮ್ಮ ಹೆಸರು ಬ್ರೋ? ಏ ಬಾಬ್ರೋ, ಇಲ್ಲಿ ಮರಿಯಾ. ಹಾಂ ನೋಡಿ, ಮರಿಯಪ್ಪ ಅನ್ನೋರು ಅವರು ಬಂದಿದ್ದಾರೆ. ನೀವು ಇಬ್ರು ಜೊತೆಲೇ ಬಂದಿದ್ದು ಬೆಂಗಳೂರಿಂದ? ಮೇಸ್ತ್ರಿ ಜೊತೆ ಅಲ್ಲ. ಹಾಂ 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 ಹಾಂ. ಇಷ್ಟ ಆಯ್ತಾ? ಇಷ್ಟ ಆಯ್ತು. ಅದು ಹತ್ತುವಾಗ ಏನೋ ಬೇಜಾರಾಯ್ತು. ಯಾಕೆ? ಫಸ್ಟ್ ಟೈಮ್ 3 ಅವರ್ ಟ್ರಾವೆಲ್ ಮಾಡಿದ್ವಿ ಅದಕ್ಕೆ. ಹಾಂ 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 ಹಾಂ. ಸರಿ ಸರಿ, ಲೇಟ್ ಬೇಜಾರಾಯ್ತು. ಆಮೇಲೆ ಹೋಗುವಾಗ ಇಷ್ಟ ಆಯ್ತಾ? ಸರಿ, ಆರಾಮಾಗಿ ಹೋಗಿ. ಹಾಂ ಬಾಯ್. ಒಂದು 70% ಹತ್ತಿದ್ಮೇಲೆ ಶಿವನ್ ತ್ರಿಶೂಲ ಜೊತೆಗೆ ಶಿವನ್ನ ಕಾಣುವಂಥ ಒಂದು ಸಮಯ ಸ್ನೇಹಿತರೆ. ನೋಡಿ ಯಾವ ಥರ ಇದೆ ಪರಿಸರ ಅಂದ್ಬಿಟ್ಟು. ಅಲ್ಲೊಂದು ತುದಿ ಇದೆ, ಫುಲ್ಲು ಅದ್ಭುತವಾಗಿದೆ. ಹಿಂಗೆ ಹೋಗ್ಬೇಕಾಗಿರೋದು, ಹೋಗೋಣ ಬನ್ನಿ. ನಮ್ಮ ಕೋರಿಕೆಗಳನ್ನ ಪೂರ್ತಿ ಮಾಡ್ಕೊಳೋದಕ್ಕೋಸ್ಕರ, ಈಡೇರಿಸ್ಕೊಂಡೋದಕ್ಕೋಸ್ಕರ ಇಲ್ಲಿ ನೋಡಿ ಎಷ್ಟು ಅವರವರು ಹರಕೆಗಳನ್ನ ಕಟ್ಕೊಂಡಿದ್ದಾರೆ. ಬೇಡ್ಕೊಂಡು ಪಾಪ ಅವ್ರ ಕಷ್ಟಗಳು ಪರಿಹಾರ ಮಾಡ್ಕೊಳ್ಳಿ ಅಂದ್ಬಿಟ್ಟು. ಅಲ್ಲಿ ನೋಡಿ ವಿಭೂತಿ, ವಿಭೂತಿ ಉಂಡೆಗಳು, ವಿಭೂತಿ ಉಂಡೆಗಳು ನೋಡಿ. ಜನ ನೋಡಿ ಹೆಂಗೆ ಇಳಿತಿದ್ದಾರೆ ಇಲ್ಲಿ ಸ್ನೇಹಿತರೆ. ಇದು ಇಳಿಯೋದಕ್ಕೆ ಹತ್ತೋದಕ್ಕೆ ನಾವು ಹೋಗ್ಬೇಕು ಕಂಡ್ರೆ ತೋರಿಸ್ತೀನಿ. ಇದು ಇಳಿಯೋ ಜಾಗ, ಟಾಪಲ್ಲಿ ಯಾವ ಥರ ಹತ್ತದ ಅಂದ್ಬಿಟ್ಟು ಅವ್ರು ನೋಡ್ಕೊಳ್ಳಿ ಸ್ನೇಹಿತರೆ. ಹಿಂಗೆ ಹತ್ತೈದಾರು ನೋಡಿ ಅಲ್ಲಿ. ಓಂ ನಮೋ ಶಿವಾಯ. ಹಿಂಗೆ ಹತ್ಕೊಂಡು ಹೋಗ್ತಾ ಇದ್ರೆ ಮೇಲೆ ಹೋಗ್ಬೋದು. ಹೆಂಗೆ ಹತ್ತೈದಾರು ನೋಡಿ, ಬಿದ್ದರೆ ಕೈ ಕಾಲು ಇರೋಲ್ಲ. ಎಲ್ಲ ದೇವ್ರ ಭಕ್ತಿ, ಭಕ್ತಿ ಇದ್ದರೆ ಎಲ್ಲನೂ ಸಾಧ್ಯ ಅನ್ನೋದಕ್ಕಿದೆ ಒಂದು ಕಾರಣ. ತಮ್ಮ ಮುಂದೆ ಹೋಗ್ತಾಯಿದ್ದಾನೆ. ಏ ಹರಿಹರ ಫೋರ್ಟ್ ಅಂತಾರ? ಓ ಇದು ಅದಕ್ಕಿಂತ ಖರಾಬ್ ಆಗಿದೆ ನಡಿ ನಡಿ. ಹೆಂಗಿದೆ ನೋ ಸ್ನೇಹಿತರೆ, 80 ಡಿಗ್ರಿ ಅಲ್ಲ 90 ಡಿಗ್ರಿಯಲ್ಲಿ ಇದೆ. ಹುಷಾರಾಗಿ ಹತ್ತಿದ್ದೀನಿ. ಕಂಬಿ ಇಲ್ಲ ಅಂದ್ರೆ ಹತ್ತಕ್ಕಾಗಲ್ಲ ನಿಜ. ಕಂಬಿ ಬಿಟ್ರೆ ಕೆಳಗಡೆ ನಾನು ಒಂದ್ ಕೈಯಲ್ಲಿ ಇಟ್ಕೊಂಡು ಒಂದ್ ಕೈಯಲ್ಲಿ ಹಿಡ್ಕೋ ನಡಿಯಾಕೆ. ಹಂಗೆ ನಡಿಯಾಕೆ ನಡಿಯ. ಎಲ್ಲ ಶಿವಮಯ. ಭಗವಂತ ಈ ಜಾಗದಲ್ಲಿ ಇದ್ದಾನೆ ಅಂದ್ರೆ ತುಂಬ ಕಷ್ಟ ಇಷ್ಟಪಟ್ಟು ಹತ್ತಬೇಕು. ನಡಿ 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 ನಡಿ. ಭಗವಂತನ ಕಾಣೋದಕ್ಕೆ ನೋಡೋದಕ್ಕೆ ಎಲ್ಲ ಹೋಗ್ಬೇಕು. ಚಲ್ರೆ ನಡಿಯೋ. ಓಂ ನಮೋ ಶಿವಾಯ. ಅಲ್ಲಿ ಹಿಂದ್ಗಡೆ ಕಾಯ್ಕೊ ಬಂದಿದ್ದಾರೆ. ಬ್ರೋ ಓಂ ನಮ ಶಿವಾಯ. ಓಂ ನಮ ಶಿವಾಯ. ಅಲ್ಲಂಗಡಿ ಅವ್ರು ಹಂಗೇಡಿ ಮುಂದೆ ಹಿಂದಕ್ಕೆ ಒಂದು ಚೆಕ್ ಹಳ್ಳ
ನೋಡಿ ಫುಲ್ಲು ಮಂಜು ತುಂಬಿಕೊಂಡ್ಬಿಟ್ಟಿದೆ. ಇವಾಗ ಆ ತುದಿಗೆ ಹೋಗ್ಬೇಕಾಗಿರೋದು. ನಾ ಬಂದಿರೋದು ನೋಡಿ, ಅಲ್ಲಿ ರೋಡ್ ಯಾವ ಥರ ಕಾಣಿಸಿದೆ, ಮಂಜು ತುಂಬಿಕೊಂಡ್ಬಿಡ್ತು ನೋಡಿ ನೇಚರ್ ಯಾವ ಥರ ಇದೆ ಅಂದ್ಬಿಟ್ಟು. ಒಂದು ಅದ್ಭುತವಾದ ಸ್ಥಳ ಸ್ನೇಹಿತರೆ. ಬಟ್ ಗುಂಡಿಗೆ ಸ್ವಲ್ಪ ಜಾಸ್ತಿ ಇದ್ದರೆ ಮಾತ್ರ ತುಂಬ ಈಸಿಯಾಗಿ ಬರ್ಬೋದು. ಗುಂಡಿಗೆ ವೀಕ್ ಇರೋರಿಗೆ ಇಲ್ಲಿ ಸ್ವಲ್ಪ ಕಷ್ಟ. ನಾನು ಟಾಪಲ್ಲಿದ್ದೀನಿ. ಟಾಪಲ್ಲಿ ಇರಬೇಕಂದ್ರೆ ಒಂದು ಏನು ಅಂದರೆ ದೊಡ್ಡದು ಒಂದು ಗೋಡೆ ಸಿಕ್ತು. ಅಂದರೆ ಏನಕ್ಕೆ ಮಾಡಿದಾರೆ ಅಂತ ಗೊತ್ತಿಲ್ಲ ನೋಡಿ. ಥರದ್ದೊಂದು ಕಾಂಪೌಂಡ್, ಫುಲ್ಲು ಕಲ್ಲುಗಳಿಂದ ಮಾಡಿರೋಂಥ ಕಾಂಪೌಂಡು. ಇದರೊಳಗೆ ನೋಡಿ ಈ ಥರ ಇದೆ. ನಮ್ಮ ತಮ್ಮ ಬಂದಿದ್ದ ಕೂಡಲೇ ಇದ್ರೊಳಗೆ ಹೋಗೋಣ ಬನ್ನಿ. ನಮ್ಮ ತಮ್ಮನಿಗೆ ಈ ದೇವಸ್ಥಾನಕ್ಕೆ ಬಂದಿದ್ದಕ್ಕೆ ತುಂಬ ಖುಷಿಯಾಗ್ಬಿಡ್ತು ನೋಡಿ. ಈ ಮಂಟಪದೊಳಗೆ ಗಣಪತಿಗೆ ಪೂಜೆ ಮಾಡಿದ್ದಾರೆ, ಗಣಪತಿಗೆ ಪೂಜೆ ಮಾಡಿದ್ದಾರೆ. ಮತ್ತು ಬೆಟ್ಟ ನತ್ತೋ ಸ್ಟಾರ್ಟ್ ಮಾಡೋಣ. ಇನ್ನೇನು ತುದಿಯಲ್ಲಿ ಹೋಗ್ತಾ ಇರ್ಬೇಕಂದ್ರೆ ತುಂಬ ಖುಷಿಯಾಗ್ತದೆ. ತುಂಬ ಕಾಲು ನೋವಿದೆ ನನಗೆ, ಆದರೆ ನನ್ನ ಕಾಲು ನೋವು ಗೊತ್ತಾಗ್ತಾ ಇಲ್ಲ. ಅಷ್ಟು ಚೆನ್ನಾಗಿದೆ ನೇಚರು, ಆಮೇಲೆ ಇಲ್ಲಿ ಅಡ್ವೆಂಚರ್ ಮಾಡೋ ಥರ ಜಾಗನೂ ಅಷ್ಟು ಅದ್ಭುತವಾಗಿದೆ. ಇನ್ನು ಮುಂದ್ಗಡೆ ಯಾವ ಥರ ಇದೆ ಅನ್ನೋದು ತೋರ್ಸ ಹೋಗ್ತಾ ಇರ್ತೀನಿ ಬನ್ನಿ. ನೋಡಿ ಯಾವ ಥರ ಹಿಡಿತಿದ್ದಾರೆ. ಎವಳೋ ಮಣಿಕ್ ಒಂದಿಂಗ சரி ப்ரோ இருக்கு. ஆமாவா சரி ப்ரோ பாருங்க. மெட்லுகள் ஸ்டார்ட் ஆயிடு. மெட்லுகள் யாவ்தார இது நோடி. ಹಿಂಗೆ ಮೆಟ್ಲುಗಳ ಮೇಲೆ ತುದಿಗೆ ಹೋಗ್ತಾ ಇರೋದು. ಇಲ್ಲಿ ಮೇಲೆ ಇವಾಗ ಹೋಗ್ಬೇಕಾಗಿರೋದು. ಅದ್ರ ಪಕ್ಕದಲ್ಲೇ ನೋಡಿ ಇಲ್ಲಿ ಒಂದು ಮೆಸ್ ಹಾಕಿದ್ದಾರೆ. ಪಕ್ಕದಲ್ಲಿ ಆರೋ ಮಾರ್ಕ್ ಹಾಕಿದ್ದಾರೆ. ಏನಿರ್ಬೋದು ನೋಡೋಣ ಬನ್ನಿ. ಈ ಸೈಡು ಮೇಲೆ ಹತ್ತಕ್ ದಾರಿ ಇರಬೇಕು. ವರ್ತು ವರ್ಮ ವರ್ತು. ಏನು ಹಿಂಗಿದೆ ಇಲ್ಲಿ? ಹಾಂ, ಎರಡು ಕಡೆನೂ ದಾರಿನೇ. ಹಂಗ ಹತ್ಬೋದು, ಹಿಂಗ ಹತ್ಬೋದು. ಬಟ್ಟು ಏನನ್ನು ತಿನ್ಬಿಟ್ಟು ಬಂದರೆ ತುಂಬ ಒಳ್ಳೆಯದು, ಇಲ್ಲಾಂದರೆ ಫುಲ್ಲು ಲಾಸ್ ಎನರ್ಜಿ. ನನಗಂತೂ ಫುಲ್ಲು ಆವಾಗಲೇ ಸುಸ್ತಾಗಿ ಹೋಗಿದೆ, ಇವಾಗ ಸ್ವಲ್ಪ ಎನರ್ಜಿ ಇದೆ. ಬಿಸ್ಕೆಟ್ಗಳು, ಬಿಸ್ಕೆಟ್ ತಿಂದು ಸ್ವಲ್ಪ ದೇಹಕ್ಕೆ ಆರಾಮಾಯಿತು. ಇಲ್ಲೊಂದಿದ್ರೆ ತುಂಬ ಕಷ್ಟ ಆಗಿರೋದು. ಆದರೆ ಇಲ್ಲಿ ಹತ್ತತ್ರನೂ ಅಂಗಡಿಗಳಿದ್ದಾವೆ. ಅಂಗಡಿ ಇರೋದ್ರಿಂದ ಏನು ಕಷ್ಟ ಏನಿಲ್ಲ. ಎಲ್ಲ ಕಡೆಯೂ ಸ್ನ್ಯಾಕ್ಸ್ ಸಿಗೋದ್ರಿಂದ ಕಷ್ಟ ಇಲ್ಲ. ನೀವು ಆರಾಮಾಗಿ ಬಂದು ಬೆಟ್ಟನ ಹತ್ಬೋದು. ನೋಡಿ ತಮ್ಮ ಹೆಂಗೆ ಹೋಗ್ತಾಯಿದ್ದಾನೆ. ಹನುಮಂತ, ಹನುಮಂತ ನೋಡ್ದ ಇಲ್ಲೇನಿದೆ ಅಂತ ನೋಡೋಣ ಬನ್ನಿ. ಅಲ್ಲಿ ದೇವಸ್ಥಾನ ಕಾಣಿಸಿದೆ ನೋಡಿ ಮೇಲೆ. ಅಲ್ಲಿ ಹೋದರೆ ಪರ್ವತಮ್ಮ ಅಲ್ಲ ಫಿನಿಶ್ ಮಾಡ್ದಂಗೆ ಆಗುತ್ತೆ. ಬನ್ನಿ ಹೋಗೋಣ. ಎಂಥವ್ರನ್ನ ನೋಡ್ತೀರಂದ್ರೆ ನಾವು ಈ ಬೆಟ್ಟ ಹತ್ತೋದಕ್ಕೆ ನಾನು ನಮ್ಮ ಸ್ವಂತ ಒದ್ದಾಡ್ಕೊಂಡು ಬಂದರೆ ಅಲ್ಲಿ ಒಬ್ಬರು ಲೇಡಿ ಸಿಕ್ಕಿದ್ರು. ಅವರು 25 kg ಏನು ಕೂಲ್ ಡ್ರಿಂಕ್ಸು ನೀರು ಬಾಟ್ಲ ಅಲ್ಲಿ ಎತ್ಕೊಂಡು ಬೆಟ್ಟನ ಹತ್ತಾಯಿದ್ರು. ಅವ್ರನ್ನ ಮಾತಾಡ್ಸಿದ್ರೆ ಅವ್ರು ಯಾರು ಅಂದ್ಬಿಟ್ಟು ನೋಡ್ಕೊಂಡ್ಬಿಡೆ. ಇವರೇನೆ ಬೆಟ್ಟನ ಹತ್ತಿದ್ರು. ಬೆಟ್ಟ ಇಲ್ಲೇ ದೇವಸ್ಥಾನದ ಪಕ್ಕದಲ್ಲೇ ಇರೋದು. ಈ ದೇವಸ್ಥಾನ ಪಕ್ಕದಲ್ಲಿ ಈ ಐಟಮ್ ತಂದು ಇಲ್ಲಿ ಮಾರ್ತಾಯಿದ್ದಾರೆ. ಇಂಥವ್ರನ್ನ ನೋಡಿದ್ರೆ ಜೀವನದಲ್ಲಿ ಕೈಯಲ್ಲಾಗಲ್ಲ ಬಿಸ್ನೆಸ್ ಮಾಡೋದಕ್ಕೆ. ನನಗೆ ಬೆಂಗಳೂರು ಇಲ್ಲ ಚೆನ್ನೈ ಈ ಥರ ದೊಡ್ಡ ದೊಡ್ಡ ಸಿಟಿಯಲ್ಲೇ ಬೇಕನ್ನೋರಿಗೆ ಇದೊಂದು ಉದಾಹರಣೆ. ಎಲ್ಲಿ ಬೇಕಂದ್ರೂ ಬಿಸ್ನೆಸ್ ಮಾಡಬೇಕು, ಬದುಕ್ಬೋದು ಅನ್ನೋರು ಈ ಅಕ್ಕನ ನೋಡಿ ಕಲಿಬೋದು. ಇವರೇ ಎಲ್ರಿಗೂ ಆದರ್ಶವಾಗಿರಲಿ. ಓಂ ನಮೋ ಶಿವಾಯ. ಹಂಗೆ ಇನ್ನೇನು ಒಂದು 2 ನಿಮಿಷ ಸಾಕು ಅನ್ಕೊತೀನಿ ದೇವ್ರ ದರ್ಶನ ಮಾಡೋದಕ್ಕೆ. ದೇವಸ್ಥಾನ ಗೋಪುರ, ಗೋಪುರದ ನೋಡ್ಕೊಂಡು ಹಂಗೆ ದೇವ್ರ ದರ್ಶನ ಮಾಡ್ಕೊಂಡು ಬಿಡೋಣ. ಅಲ್ಲಿ ವಿಡಿಯೋ ಹಿಡಿಯೋಕೆ ಬಿಡ್ತಾರೋ ಗೊತ್ತಿಲ್ಲ, ಬಟ್ ನೇಚರ್ ವಿಡಿಯೋಗಳನ್ನೆಲ್ಲ ನಿಮ್ಗೆ ಹಿಡಿದು ತೋರಿಸಿದ್ದೀನಿ. ಇಲ್ಲಿ ಒಂದು ಕೊಳ ಇದೆ, ಕೊಳ. ಓಹ್, ಇಲ್ಲಿ ನೋಡಿದ್ರೆ ಫುಲ್ಲು ಡೇಂಜರ್.
ಹೆಂಗಿದೆ ನೋಡ್ರಿ, ಫುಲ್ಲು ಮಂಜು ತುಂಬ್ಕೊಂಡ್ಬಿಟ್ಟಿದೆ. ದೇವಸ್ಥಾನ ಒಳಗೆ ಹೋಗೋಣ ಬನ್ನಿ. ಓಂ ನಮೋ ಶಿವಾಯ, ಓಂ ನಮೋ ಶಿವಾಯ. ಕಂಬ ಗರುಡ ಕಂಬ ನೋಡ್ಕೊಂಡ್ಬಿಡ್ರಿ, ದೇವಸ್ಥಾನದ ಒಳಗೆ ಇದೆ ಫುಲ್ ಪೀಕಲ್. ಓ ನಮ ಶಿವ ಯಾ, ದೇವ್ರಿಗೆ ನೋಡಿ ದೀಪ ಹಚ್ಚಿರೋದು. ಸಂತು ಆಲ್ರೆಡಿ ಪೂಜೆ ಮಾಡ್ತಾ ಇದ್ದಾನೆ. ಫುಲ್ಲು ಕತ್ತಲು. ಸಂತು ದೇವರಿಗೆ ಬೆಳಗ್ತಾ ಇದ್ದಾನೆ ನೋಡಿ, ದೇವ್ರ ದರ್ಶನ ಮಾಡ್ತಾ. ಇಲ್ಲಿ ನೋಡಿ ಋಷಿಮುನಿಗಳು ತಪಸ್ಸು ಕೂತಿರುವಂಥ ಭಂಗಿಗಳದು ಇಲ್ಲಿ ನೋಡ್ಬೋದು. ಶಿವ ಶಿವ ಅಮ್ಮನವ್ರನ್ನ ದರ್ಶನ ಮಾಡ್ಕೊಳ್ಳೋವಂಥ ಸೌಭಾಗ್ಯ ಸಿಕ್ತು ಸ್ನೇಹಿತರೆ. ಹಾಂ, ನೋಡ್ಕೊಂಡ್ಬಿಡ್ರಿ, ಅಮ್ಮನವ್ರನ್ನ ದರ್ಶನ ಮಾಡ್ಕೊಂಡ್ಬಿಡೋಣ. ಇಲ್ಲಿ ನಮಗೆ ಪರ್ಮಿಷನ್ ಇಸ್ಕೊಂಡೆ ಹುಡುಗಾಡ್ಕೊಳೋದಕ್ಕೆ, ತುಂಬ ಖುಷಿಯಾಯಿತು. ಇಲ್ಲಿ ನೋಡ್ಕೊಳ್ಳಿ ಅಮ್ಮನವ್ರನ್ನ, ಎಡಭಾಗದಲ್ಲಿ ಅಮ್ಮನವರು, ಬಲಭಾಗದಲ್ಲಿ ಅಮ್ಮನವರು. ಇಲ್ಲಿ ನೋಡಿ ತುಂಬ ಖುಷಿಯಾಗ್ತಿದೆ. ದೇವ್ರನ್ನ ನೋಡಿ ಕಣ್ಣು ತುಂಬಿಸ್ಕೊಂಡು ನೀವು ಬಂದು ಪರ್ವತ ಮಲೆಯಲ್ಲಿ ದೇವ್ರ ದರ್ಶನ ಮಾಡ್ಕೊಳ್ಳಿ ಅನ್ನೋದು ನನ್ನ ಒಂದು ನಿಮ್ಮಲ್ಲಿ ಸಣ್ಣ ಮನವಿ ಸ್ನೇಹಿತರೆ. ವೈಟ್ಫೀಲ್ಡ್ ಅವ್ರು ಸಿಕ್ಕಿದ್ರು, ತುಂಬ ಖುಷಿಯಾಗುತ್ತೆ. ವರ್ಷ ಏನು ತಿಂಗಳು ತಿಂಗಳು ಬರ್ತಾರಂತೆ, ನಾವು ಅಪರೂಪಕ್ಕೆ ಬಂದಿದ್ದೀರಿ ನೋಡಿ ಇವರೆಲ್ಲ. ಸರ್ ನಿಮ್ಮ ಹೆಸರೇನು ಬ್ರೋ? ಕಿರಣ್. ಸಂತೋಷ್. ನಿಖಿಲ್. ಮೋನಿ ಅಂದಿರ್ಬೋದು. ವಿಕು. ನೋಡಿ ಇವರೆಲ್ಲ ವೈಟ್ಫೀಲ್ಡಿಂದ ಬಂದಿದ್ದಾರೆ, ಅದು ಇಷ್ಟ ಬಂದಾಗ ಬರ್ತಾ ಇದ್ದಾರೆ. ದೇವ್ರು ಒಳ್ಳೇದು ಮಾಡಲಿ ನಿಮಗೆಲ್ಲ, ಹೊರಟು ಬನ್ನಿ. ಸ್ವರ್ಗಕ್ಕೆ ಎರಡೇ ಗೇಣು ಅನ್ನೋಷ್ಟು ಅದ್ಭುತವಾಗಿದೆ, ಅಷ್ಟು ಸ್ವರ್ಗದಲ್ಲೇ ಇದ್ದೀನಿ ಅನ್ನೋಷ್ಟು ಖುಷಿ ಆಗ್ತದೆ ಸ್ನೇಹಿತರೆ. ತುಂಬ ಅದ್ಭುತವಾದ ಸ್ಥಳ. ನೀವು ಒಂದ್ಸಲ ಬಂದು ಪರ್ವತ ಮಲೆಯಲ್ಲಿ ಶಿವನ ಕೃಪೆಗೆ ಪಾತ್ರರಾಗಿ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಸ್ಕೊಳಿಸ್ತಾ ಇದ್ರೆ. ಇಲ್ಲಿ ಹತ್ತದೊಂಥರ ಸಾಹಸ ಅಂದರೆ ಇಳಿಯೋದು ಯಾವ ಥರ ಇದೆ ನೋಡಿ ಸ್ನೇಹಿತರೆ. ಸಂತು ಇಳಿದುಬಿಟ್ಟ, ಇಲ್ಲಾಂದ್ರೆ ಒಂದು ಚೂರೇ ಚೂರು ಇಳಿದಿದ್ದಾನೆ. ಆಯ್ತು ಕಾಣಿಸೈತೆ. ಆಳ ಆಳ ಕಾಣಿಸ್ತದೆಯಪ್ಪ. ಸಖತ್ ಭಯ ಆಗ್ತಿದ್ಯಾ? ಭಯ ಏನಿಲ್ಲ. ಕಂಬಿಗೆ ಇಟ್ಕೋಬೇಡ, ಫುಲ್ ಅಲ್ಲಾಡ್ತು. ಅದು ಅಲ್ಲಾಡೋದಕ್ಕೆ ತಾನೇ ಇಟ್ಟಿರೋದು. ಈ ಕಡೆ ಹೋಗಿ ಬಿಸಿಲು ಬರ್ತೈತೆ, ಆ ಕಡೆ ಬೇಗ ಸುಡ್ಕೋ.